ಓಕೆ ಸರ್. ನಮಸ್ಕಾರ. ವಿಶ್ವದಾದ್ಯಂತ ಈ COVID-19 ಕೊರೋನಾ ವೈರಸ್ ಈ ಒಂದು ಪಿಡುಗಿನ ಬಗ್ಗೆ ಚರ್ಚೆ ಆಗ್ತಾ ಇದೆ, ಮತ್ತೆ ಬಹಳಷ್ಟು ಕಡೆ ಇದರ ಆತಂಕ ಕೂಡ ಇದೆ. ನಮ್ಮ ದೇಶದಲ್ಲಿ ಈ ಕೊರೋನಾ ವೈರಸ್ ಅನ್ನ ಈ ಪಿಡುಗನ್ನು ಹರಡದೇ ಇರೋ ರೀತಿಯಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಅನೇಕ ಕ್ರಮಗಳನ್ನ ಭಾರತ ಸರ್ಕಾರ ಮತ್ತು ನಮ್ಮ ಸರ್ಕಾರ ಕೈಗೊಂಡಿದೆ. ಒಂದು, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯವರು ಹೇಳಿದಂಗೆ ಇಲ್ಲಿ ಆತಂಕ ಬೇಡ, ಆದರೆ ಎಚ್ಚರಿಕೆ ಬೇಕು. ನಾವ್ಯಾರು ಆತಂಕ ಪಡೋ ಹಾಗಿಲ್ಲ, ಬಟ್ ಎಚ್ಚರಿಕೆ ಬೇಕು. ಏನು ಸರ್ಕಾರಗಳು ಕೆಲವು ನಿರ್ದೇಶನ ಕೊಟ್ಟಿವೆ ಅದನ್ನು ನಾವು ಪಾಲಿಸಿ ಈ ಒಂದು ಕಾರ್ಯಕ್ರಮದ ಈ ಕಾರ್ಯ ಜೊತೆ ನಾವು ಕೈ ಜೋಡಿಸ್ಬೇಕು. ಹೆಚ್ಚು ಜನಸಂದಣಿಯಲ್ಲಿ ನಾವು ಸೇರೋದು ಬೇಡ. ಮತ್ತು ಯಾರೇ ಸ್ವಲ್ಪ ಸೋಂಕು ಇದ್ದವರು, ಆ ರೀತಿ ಸಂಕೇತ ಇದ್ದವ್ರ ಹತ್ರ ಹೋದಾಗ ಒಂದು 6 ಅಡಿ ದೂರದಲ್ಲಿ ನಿಂತ್ಕೊಳ್ಳೋದು ಒಳ್ಳೆಯದು. ಮತ್ತು ದಿವಸಕ್ಕೆ ಒಂದು 5-6 ಸಲ ಏನಾದರೂ ಕೂಡ ಕೈಗೆ ಸೋಪ್ ಹಾಕಿ ಕೈ ತೊಳ್ಕೊಳ್ಳೋದು ಒಳ್ಳೆಯದು. ಮತ್ತು ಯಾವುದೋ ಸೋಂಕದ ಹತ್ರ ಹೋದಾಗ ಅದನ್ನು ಆ ಜಾಗದಿಂದ ಬಂದಮೇಲೆ ಮೂಗು ಬಾಯಿ ಕಣ್ಣನ್ನು ಮುಟ್ಕೊಳ್ಳೋದನ್ನ ನಾವು ನಿಲ್ಲಿಸಬೇಕು. ಈ ಒಂದು ಕೆಲವು ನಾವು ಪಥ್ಯಗಳನ್ನ, ಕೆಲವು ಸಂಗತಿಗಳನ್ನ ನಾವು ಅನುಸರಿಸಿದ್ರೆ ಈ ಒಂದು ಕೊರೋನಾ ವೈರಸ್ ಪಿಡುಗಿನ ವಿರುದ್ಧ ಹೋರಾಟದಲ್ಲಿ ನಾವು ಕೂಡ ಭಾಗಿಯಾದಂಗಾಗುತ್ತೆ. ಕೊನೆಗೆ ಕೊರೋನಾ ವೈರಸ್ ವಿರುದ್ಧ ಗೆಲ್ಲೋದು ನಮ್ಮ ಇಚ್ಛಾಶಕ್ತಿ, ವೈಯಕ್ತಿಕ ಇಚ್ಛಾಶಕ್ತಿ, ಸಾಂಘಿಕ ಇಚ್ಛಾಶಕ್ತಿ, ನಾವೆಲ್ಲ ಸೇರಿಕೊಂಡು ಈ ಒಂದು ಕೊರೋನಾ ವೈರಸ್ ವಿರುದ್ಧ ಏನು ಸಮರ ಇವತ್ತು ನಡೀತಾ ಇದೆ, ಆ ಸಮರದಲ್ಲಿ ನಾವು ಕೂಡ ಭಾಗಿಯಾಗೋಣ, ಆ ಕೊರೋನಾ ವೈರಸ್ನ ಹಿಮ್ಮೆಟ್ಸೋಣ ಅಂತ ನಾನು ಕೇಳ್ಕೊಳ್ತೇನೆ. ಮತ್ತು ಈ ಅಭಿಯಾನ ಇವತ್ತು ನಮ್ಮ ಈ ಒಂದು ಅಭಿಯಾನ ಕೈಗೊಂಡಿರೋದಕ್ಕೆ ನಾನು ನನ್ನ ಶ್ಲಾಘನೆ ವ್ಯಕ್ತಪಡಿಸ್ತೀನಿ. ಈ ಅಭಿಯಾನದಿಂದ ಎಲ್ಲರಲ್ಲಿ ಜಾಗೃತಿ ಉಂಟು ಮಾಡಲಿ ಅಂತ ನಾನು ಆಶಿಸ್ತೇನೆ.